हेलो स्टूडेंट्स, लेट्स बिगिन टुडेज क्लास फ्रॉम फिफ्थ स्टैंडर्ड मैथमेटिक्स थर्ड चैप्टर सब्सट्रैक्शन. इन अवर टुडेज क्लास लेट अस सॉल्व द वर्ड प्रॉब्लम्स इन द सब्सट्रैक्शन. फ्रॉम योर एक्सरसाइज सॉल्व दिस वर्ड प्रॉब्लम्स विद देयर स्टेटमेंट्स. सो हियर टीनास फैमिली ट्रैवल्ड 1,14,38,000 meter by the train and 92,96,000 meter by the bus. How many more kilometers did they travel by the train than by the bus? Tina family ishti kilometers train and the travel madidare, this much kilometers they have traveled by the bus. How many more kilometers they have traveled ಅಂತ ನೀವು ಹೇಳಬೇಕು. ಇಲ್ಲಿ ಅವರು ಮೀಟರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆನ್ಸರ್ ದೇ ಹ್ಯಾವ್ ಆಸ್ಟ್ ಯು ಹೌ ಮೆನಿ ಮೋರ್ ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಜಾಸ್ತಿ ಟ್ರಾವೆಲ್ ಮಾಡಿದ್ದಾರೆ ಅಂತ. ಸೊ 1 kilometer ಈಸ್ ನಿಮಗೆಲ್ಲರಿಗೂ ಗೊತ್ತಿದೆ 1,000 meter. ಸೊ ದಿಸ್ ದೇ ಹ್ಯಾವ್ ಗಿವನ್ ಇನ್ ದ ಮೀಟರ್. ಸೊ ಇವಾಗ ಏನು ಮಾಡಬೇಕು, ಫಸ್ಟು ಟ್ರೈನಿಂದ ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಅದನ್ನು ಬಸ್ಸಿಂದ ಟ್ರಾವೆಲ್ ಮಾಡಿದಾಗ ಮೀಟರ್ ಬರುತ್ತೆ, ಆವಾಗ ಅದನ್ನು ನಾವು ಕನ್ವರ್ಟ್ ಮಾಡಿ ಕಿಲೋಮೀಟರಲ್ಲಿ ಬರಬೇಕು. ಸೊ ಲೆಟ್ ಅಸ್ ರೈಟ್ ದಿಸ್ ನಂಬರ್. 1,14,38,000, ಓಕೆನಾ. ದಿಸ್ ಈಸ್ ದೇ ಹ್ಯಾವ್ ಟ್ರಾವೆಲ್ಡ್ ಬೈ ಟ್ರೈನ್, ಓಕೆ. ಟೀನಾಸ್ ಫ್ಯಾಮಿಲಿ ಟ್ರಾವೆಲ್ಡ್ ಬೈ ಟ್ರೈನ್. ದೆನ್ ಟೀನಾಸ್ ಫ್ಯಾಮಿಲಿ ಟ್ರಾವೆಲ್ಡ್ ಬೈ ಬಸ್ ಈಸ್ 92,96,000. ಸೊ ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಡಿಫ್ರೆನ್ಸ್. So what is the difference? You have to just subtract it. 0 minus 0 is always 0. 0 minus 0 is 0. 0 minus 0 is 0. 8 tali 6 hodre 2. 3 tali 9 hokalla. So because 3 is a smaller number, 9 is a bigger number. So you have to borrow one from here. Whenever you have to borrow one from here, just strike out this right e 3 same baribeku. 1 anna borrow madirthiranta 1 baritire. Very soon, if you, after borrowing, just you have to write the backward of this. Don't forget children, just write the backward of this number. Borrow madid kudle first kelsa neevu backward barth bidbekili. So 9 inda 13 tanga count madi. 9 10 11 12 13, 4 baruthe. So write down 4 here. ದೆನ್ 3 ಈ ಸ್ಟ್ರೈಕ್ ಔಟ್ ಮಾಡಿದ ನಂಬರನ್ನು ನೋಡಬಾರ್ದು. ನಂತರ ಮೇಲೆ ಬರೆದಿದ್ದು ಏನು ನಂಬರ್ ಇದೆ, ಯು ಹ್ಯಾವ್ ಟು ಲುಕ್ ಔಟ್ ದ್ಯಾಟ್ ಓನ್ಲಿ. ಸೊ 3 - 2 ಈಸ್ 2 3 ತನಕ ಕೌಂಟ್ ಮಾಡಿದ್ರೆ 1 ಬರುತ್ತೆ. 3 - 2 ಈಸ್ 1. ಸೊ 1 9 ಹೋಗಲ್ಲ. ಸೊ ಯು ಹ್ಯಾವ್ ಟು ಟೇಕ್ 1 ಫ್ರಾಮ್ ಹಿಯರ್, ಅಂದರೆ ಇಲ್ಲಿ ಮತ್ತೆ ಯಾವುದೂ ನಂಬರ್ ಇಲ್ಲ. ಸೊ ಜಸ್ಟ್ 11 9 ಲೆಸ್ ಮಾಡಿ. 9 - 11 ತನಕ ಕೌಂಟ್ ಮಾಡಿ. 9 10 11 2. ಸೊ 21,42,000 ಮೀಟರ್ ಜಾಸ್ತಿ ಟ್ರಾವೆಲ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ದ ಹಿಂಟ್ ಹಿಯರ್. 1 kilometer ಈಸ್ ಈಕ್ವಲ್ ಟು 1,000 meters. ಸೊ ಇಷ್ಟು ಮೀಟರನ್ನು ಟ್ರಾವೆಲ್ ಮಾಡಿದ್ದಾರೆ ಅವರು, ಇಷ್ಟು ಮೀಟರನ್ನು ಟ್ರಾವೆಲ್ ಮಾಡಿದ್ದಾರೆ. ಸೊ ಎಷ್ಟು ಕಿಲೋಮೀಟರ್ ಆಗುತ್ತೆ? 21,42,000 meters ಟ್ರಾವೆಲ್, ಮೀಟರನ್ನು ಒಂದು ಕಡೆ ಬರ್ಕೋತೀರ, ಮೀಟರನ್ನು ಟ್ರಾವೆಲ್ ಮಾಡಿದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅವಾಗ ಇಲ್ಲೇನಾಗುತ್ತೆ, 21,42,000 ಡಿವೈಡೆಡ್ ಬೈ 1,000 kilometer ಮಾಡಿದಾಗ ಕಿಲೋಮೀಟರ್ಸ್ ಬರುತ್ತೆ. ಸೊ ಇದನ್ನು ಹೇಗೆ ಡಿವಿಷನ್ ಮಾಡಬೇಕಂದ್ರೆ 0 - 0 ಹೋಗಿರ್ತದೆ, 0 - 0 ಹೋಗುತ್ತೆ, 0 - 0. ಸೊ 1 ಇದನ್ನು ಡಿವೈಡ್ ಮಾಡಿದ್ರೆ ಇದೇ ಸೇಮ್ ಆನ್ಸರ್ ಬರ್ತದೆ. ಸೊ 2,142 kilometers ಜಾಸ್ತಿ ಟ್ರಾವೆಲ್ ಮಾಡಿದ್ದಾರೆ ಅವರು. So in this way you have to do the sum. So let us take one more example. Anita has 73,89,800 rupees, but she want to buy a flat for 1,42,07,350. How much more money does she need? Anita natra ishtu duddu ide. ಅವಳು ಫ್ಲ್ಯಾಟ್ ಒಂದು ಖರೀದಿದೆ, ಮನೆ ಖರೀದಿ ಮಾಡೋ ಫ್ಲ್ಯಾಟ್ 1,42,07,350 ಇದೆ. ಎಷ್ಟು ಇನ್ನೂ ಜಾಸ್ತಿ ದುಡ್ಡು ಹಾಕಬೇಕು ಅವಳು? ಈಗ ಅವಳ ಹತ್ರ ಇಷ್ಟಿದೆ, ಇನ್ನೂ ಎಷ್ಟು ದುಡ್ಡು ಜೋಡಿಸ್ಬೇಕು ಅನ್ನೋದು ಇದು ಅರ್ಥ. ಸೊ ಫಸ್ಟ್
ಫ್ಲ್ಯಾಟಿನ ಅಮೌಂಟ್ ಏನಿದೆ ನೋಡ್ಕೊಳ್ಳೋಣ. ಸೊ ಶಿ ವಾಂಟ್ಸ್ ಟು ಬೈ ಅ ಫ್ಲ್ಯಾಟ್ ಫಾರ್ 1,42,07,350. ಹೌ ಮಚ್ ಅಮೌಂಟ್ ಶಿ ಈಸ್ ಹ್ಯಾವಿಂಗ್? 73,89,800. ಸೊ ಲೆಟ್ ಅಸ್ ಸಬ್ಸ್ಟ್ರಾಕ್ಟ್ ಇಟ್. ಅವಾಗ ಅವಳು ಎಷ್ಟು ಜೋಡಿಸ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಜೀರೋದಲ್ಲಿ ಜೀರೋ ಹೋದ್ರೆ ಜೀರೋ, ಫೈವ್ದಲ್ಲಿ ಜೀರೋ ಹೋದ್ರೂ ಫೈವ್ ಬರುತ್ತೆ. ಓಕೆ, ಫೈವ್ದಲ್ಲಿ ಜೀರೋ ಹೋದ್ರೆ ಫೈವ್ ಬರುತ್ತೆ, ಜೀರೋದಲ್ಲಿ ಜೀರೋ ಹೋದ್ರೆ ಜೀರೋ ಬರುತ್ತೆ. ಯಾವುದೇ ನಂಬರ್ ಜೀರೋದಿಂದ ಮೈನಸ್ ಮಾಡಿದಾಗ ಆ ನಂಬರೇ ಬರುತ್ತೆ. ಸೊ 3-8 ಯು ಕೆನಾಟ್ ಡೂ, ಬಿಕಾಸ್ 3 ಈಸ್ ಅ ಸ್ಮಾಲರ್ ನಂಬರ್. ವೆನ್ ಎವರ್ ಯು ಕೆನಾಟ್ ಸಬ್ಸ್ಟ್ರಾಕ್ಟ್, ವೆನ್ ಎವರ್ ಯು ಹ್ಯಾವ್ ಟು, ದೆನ್ ಯು ಹ್ಯಾವ್ ಟು ಬಾರೋ ಒನ್ ಫ್ರಮ್ ಹಿಯರ್. ವೆನ್ ಎವರ್ ಯು ಹ್ಯಾವ್ ಟು ಬಾರೋ ಒನ್ ಫ್ರಮ್ ಹಿಯರ್, ಈ 3 ನಂಬರೇ ಬರೀತೀರಾ, 1 ಬಾರೋ ಮಾಡುತ್ತೆ ಇಲ್ಲಿ ಬರುತ್ತೆ. ಆಫ್ಟರ್ ದ್ಯಾಟ್ ವಾಟ್ ಯು ಶುಡ್ ಡೂ, ಯು ಶುಡ್ ರೈಟ್ ದ ಬ್ಯಾಕ್ ವರ್ಡ್ ಆಫ್ ದಿಸ್. ಸೊ 8 13 ತನಕ ಕೌಂಟ್ ಮಾಡಿ. 8 ಇಲ್ಲಿದೆ, 8 ಬಿಡೋದು, 8, 9, 10, 11, 12, 13, 5 ನಂಬರ್ಸ್. ಸೊ 5 ಬರುತ್ತೆ, 6 9 ಹೋಗಲ್ಲ. ಸೊ ನೀವು ಇಲ್ಲಿಂದ ಬಾರೋ ತೊಗೋಬೇಕು, ಯಾಕಂದರೆ ಇಲ್ಲಿ ಜೀರೋ ಇದೆ. ಇಲ್ಲಿಂದ ಬಾರೋ ತೊಗೊಂಡಾಗ ಏನಾಗುತ್ತೆ, ಇಲ್ಲಿಂದ ಬಾರೋ ತೊಗೊಂಡಾಗ ಇಲ್ಲಿ 16 ಆಗುತ್ತೆ. ಸೊ ನಾನೇನು ಹೇಳಿದೆ, ಇದರ ಬ್ಯಾಕ್ವರ್ಡ್ ಬರೀಬೇಕು ಅಂತ ಹೇಳಿದ್ದೆ. ಇಲ್ಲಿ ಬ್ಯಾಕ್ವರ್ಡ್ ಬರೀತೀರಾ 1, ಬಟ್ ಇಲ್ಲಿ ಜೀರೋ ಇದೆಯಲ್ಲ, ಇಲ್ಲಿಂದ ತೊಗೊಂಡಾಗ ಆಗಿದ್ದೇನಾಗುತ್ತೆ, ಇಲ್ಲಿ 9 ಬರುತ್ತೆ. ಸೊ ಯಾವಾಗಲೂ ಮಧ್ಯೆ ಜೀರೋ ಇದ್ದಾಗ ಅಥವಾ ಜೀರೋ ಬಂದಾಗ ಇಲ್ಲಿ 9 ಬಂದುಬಿಡುತ್ತೆ. ಸೊ ಈಗ 16 9 ಲೆಸ್ ಮಾಡಬೇಕು, 16 9 ತೆಗಿಬೇಕು. ಈಗ 9 16 ತನಕ ಕೌಂಟ್ ಮಾಡಿ, 9 10 11 12 13 14 15 16, 7 ಬರುತ್ತೆ. ನೆಕ್ಸ್ಟ್ 9 8 ಹೋದರೆ 1. ಸೊ 1 3 ಹೋಗಲ್ಲ. ಸೊ ಅಗೇನ್ ಯು ಹ್ಯಾವ್ ಟು ಟೇಕ್ ಒನ್ ಮೋರ್ ಹಿಯರ್ ಬಾರೋ, ಯು ಹ್ಯಾವ್ ಟು ರೈಟ್ ದ ಬ್ಯಾಕ್ವರ್ಡ್ ಆಫ್ ದಿಸ್. 3 11 ತನಕ ಕೌಂಟ್ ಮಾಡಿ, 3 4 5 6 7 8 9 10 11 8 ಬರುತ್ತೆ. ಸೊ 3 7 ಹೋಗಲ್ಲ, ಇದು ಚಿಕ್ ನಂಬರ್, ದಿಸ್ ಈಸ್ ಅ ಬಿಗ್ ನಂಬರ್. ಅಗೇನ್ ಯು ಹ್ಯಾವ್ ಟು ಟೇಕ್ ಒನ್ ಹಿಯರ್, ಈ ಸ್ಟ್ರೈಕ್ ಔಟ್ ಆಗುತ್ತೆ, 0 ಆಗುತ್ತೆ. ಸೊ 7 13 ತನಕ ಕೌಂಟ್ ಮಾಡಿ, 7 8 9 10 11 12 13, 6 ಬರುತ್ತೆ. ಸೊ ಅವಳು ಎಷ್ಟು ದುಡ್ಡು ಜೋಡಿಸ್ಬೇಕು, 68,17,550 ರುಪೀಸ್ ಇನ್ನೂ ಜಾಸ್ತಿ ಜೋಡಿಸ್ಬೇಕು. ಅರ್ಥ ಆಯ್ತಲ್ಲ, ಈ ಥರ ಯಾವ ಥರ ಇದ್ದಾಗ ಹೇಗೆ ಮಾಡಬೇಕು ಅಂತ. ಈಗ ನಿಮಗೆ ಮತ್ತೊಂದು ಸಮ್ ತಗೊಳ್ಳೋಣ. ಈಗ ನೋಡೋಣ, ಈಗ ಯಾವುದೇ ನಂಬರ್ ನೋಡ್ರಿ, ಈಗ 5,000 ಇದೆ ಅಂತ ತಿಳಿರಿ. 5,000 ನೀವು 3,224 ತೆಗೀರಿ ಅಂತ ತಿಳಿಯಿರಿ. ಸೊ ಇಲ್ಲಿರ್ಬೇಕು, ಈ ಥರ ಇದ್ದಾಗ ನೀವು ಯಾವ ಥರ ಸಾಲ್ವ್ ಮಾಡಬೇಕು. ಸೊ 0 4 ಹೋಗಲ್ಲ, ಬಿಕಾಸ್ 0 ಇಸ್ ಅ ಸ್ಮಾಲರ್ ನಂಬರ್, 4 ಇಸ್ ಅ ಬಿಗ್ಗರ್ ನಂಬರ್. ಸೊ ನೀವು ಇಲ್ಲಿಂದ ಬಾರೋ ಮಾಡಿ ಇಲ್ಲಿಗೆ ತೊಗೊಂಡಾಗ ಈ ಸೇಮ್ ನಂಬರ್ 0 ಮೇಲೆ ಬರಬೇಕು, 1 ಬಾರೋ ಮಾಡಿರ್ತೀರ. ಈ ಥರ ಇದ್ದಾಗ ನೀವು ಬ್ಯಾಕ್, ಇಲ್ಲಿಂದ ಏನೂ ಇಲ್ಲ, ಇಲ್ಲೂ ಏನಿಲ್ಲ. ಸೊ ಯು ಹ್ಯಾವ್ ಟೇಕನ್ 1 ಫ್ರಾಮ್ ಹಿಯರ್, ಸೊ ಇದರ್ ಬ್ಯಾಕ್ವರ್ಡ್ ಆಗುತ್ತಲ್ವಾ. ಸೊ ಇಲ್ಲಿ ಬ್ಯಾಕ್ವರ್ಡ್ ಆಗುತ್ತೆ. ಇಲ್ಲಿ ಯಾವಾಗ 0 ಬರ್ತದೆ ಅವಾಗ ನೀವು ಅಲ್ಲಿ 9 ನಂಬರ್ ಬರುತ್ತೆ, ಯಾಕಂದರೆ 1 ಇಲ್ಲಿ 10 ಆಗುತ್ತೆ ಅಂದ್ಕೊಂಡು ಇಲ್ಲಿ 9 ನಂಬರ್ ಬರುತ್ತೆ. ಎಷ್ಟೇ 0 ಇರಲಿ ನೀವು ಎಲ್ಲದಕ್ಕೂ 9 ಹಾಕಬೇಕು. ಸೊ ಇದನ್ನು ಸ್ಟ್ರೈಕ್ ಔಟ್ ಮಾಡ್ತೀರಿ, ಇದನ್ನು ಸ್ಟ್ರೈಕ್ ಔಟ್ ಮಾಡ್ತೀರಿ, 9 ಬರೀತೀರ. ಸೊ 10 4 ಹೋದರೆ 6, 9 -2 7, 9 -2 7, 4 -3 1. ಸೊ ನಿಮ್ಮ ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ, ಎಷ್ಟು 0 ಇರ್ತವೆ ಇಲ್ಲಿಂದ. ಈಗ 8 ಇಲ್ಲೊಂದು ಬಾರೋ ಮಾಡಿದಾಗ ಇಲ್ಲಿ 10 ಆಗುತ್ತೆ. ಸೊ ಇಲ್ಲಿಂದ ಬಾರೋ ಮಾಡಿದಕ್ಕೆ ಇಲ್ಲೇನಾಯಿತು, 7 ಆಯಿತು. ಇನ್ ಬಿಟ್ವೀನ್ 0 ಇದೆ ಅಲ್ಲೆಲ್ಲದಕ್ಕೂ, ಎಷ್ಟು 0 ಇದೆ ಅದಕ್ಕೆಲ್ಲದಕ್ಕೂ 9 ಬರಬೇಕು. ಸೊ ಈ ಲಾಜಿಕನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇಲ್ಲಿಂದ ತೊಗೊಂಡಿದ್ದಕ್ಕೆ ಇಲ್ಲಿ ಇದು ಸ್ಮಾಲರ್ ನಂಬರ್ ಇರ್ತದೆ. ಸೊ 1 ಇಫ್ ಯು ಕ್ಯಾರಿ ಫ್ರಮ್ ಹಿಯರ್ ಇಟ್ ವಿಲ್ ಬಿಕಮ್ 10 ಹಿಯರ್, ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಬ್ಯಾಕ್ವರ್ಡ್ ನಂಬರ್ ಆಫ್ ಹಿಯರ್, ದೆನ್ ದ ಇನ್ ಹೌ ಮೆನಿ ಜೀರೋಸ್ ಆರ್ ದರ್ ತೆರ್, ಎಲ್ಲದಕ್ಕೂ ನೀವು 9 ಬರಬೇಕಾಗುತ್ತೆ. ಸೊ ದಿಸ್ ವೇ ಯು ಕ್ಯಾನ್ ಸಾಲ್ವ್ ದಿಸ್ ವರ್ಡ್ ಪ್ರಾಬ್ಲಮ್ಸ್. ಈಸಿಯಾಗಿದೆ, ಯಾವ್ದು ಬಿಗ್ ನಂಬರ್ ಇದೆ ಅದನ್ನು ತೊಗೊಂಡು ಚಿಕ್ ನಂಬರನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕಿದ್ರೆ ಹೇಳಿದ್ದೀನಿ, ಕೌಂಟ್ ಮಾಡಿಕೊಂಡು ಕೌಂಟಿಂಗಲ್ಲಿ ಮಾಡಿ ಮೈನಸ್ ಮಾಡಿರಿ. ಆನಂತರ ಬಾರೋ ಮಾಡಿದಾಗ ಬರೆದು ಹಿಂದಿನ ನಂಬರನ್ನು ಬ್ಯಾಕ್ವರ್ಡಾಗಿ ಬರೀರಿ. ಸೊ ಹೋಪ್ ಯು ಜಸ್ಟ್ ಟ್ರೈ ಟು ಸಾಲ್ವ್ ದಿಸ್ ಸಮ್ಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.